नमस्कार गुड आफ्टरनून इदु मध्याह्न अग्रवार्ते निम्म जोते नानु हरीश नागराजु कुंदापुरदल्ली तारकक्केरुत्ता इदे ई हिज्जाब विवाद इत्तीचेगे उडुपि ईग कुंदापुरक्के बंतु अल्लिन कालेजिन विद्यार्थिगळु विद्यार्थिगळिंद होस वरसे कालेजिगे केसरी शालन धरिसि बंद्रु विद्यार्थिगळिगे कालेजु आवरणदल्लि जय श्रीराम अंत अवर घोषणे ब्रेकिंग न्यूज हिज्जाब बेकु अंत विद्यार्थिगळु यार बंदिद्रल्ल अवरिगे सड्ड होडेयोदक्के हिंदू संघटनेगळु केसरी शाला हाक बंद्रु अभियानक्के अवरु करे कोट्टिद्दारे कुंदापुर सरकारी कॉलेजल्लि हिज्जाबगे विरोध आयितु अदन्न हिंदू विद्यार्थिगळु विरोध व्यक्तपडिसिद्रु ईग अवरु हाकोंड बंदमेले नावेनु अंत अवरु सो हागागि जय श्रीराम अंत अवरु कूड घोषणे कूगि बंद्रु उडुपियल्लि विद्यार्थिनियर हिज्जाब प्रकरणक्के संबंधपट्टे धर्मद आचरणेगे अवकाश इल्ल विधानसौधदल्लि गृह सचिव अरग ज्ञानेंद्र अवरु हेळिके कोट्टरु ब्रेकिंग न्यूज ಶಾಲೆಗಳಲ್ಲಿ ಅವರವರ ಧರ್ಮದ ಆಚರಣೆಗೆ ಅವಕಾಶ ಇಲ್ಲ ಅದಕ್ಕೆ ಬೇಕು ಅಂದ್ರೆ ದೇವಸ್ಥಾನ ಇದೆ ಚರ್ಚ್ ಇದೆ ಮಸ್ಜಿದ್ ಇದೆ ಶಾಲಾ ಕಾಲೇಜುಗಳಲ್ಲಿ ಎಲ್ಲರೂ ಕೂಡ ಭಾರತದ ಮಕ್ಕಳ ತರ ಓದಬೇಕು ಧರ್ಮದ ಪೂಜೆಗೆ ಅವರವರ ಜಾಗ ಬೇರೆ ಕೊಟ್ಟಿದ್ದೀವಿ ಅಲ್ಲಿಗೆ ಅವರ ಸ್ವಾತಂತ್ರ್ಯ ಇದ್ದೇ ಇದೆ ಇದರ ಹಿಂದೆ ಮತೀಯ ಸಂಘಟನೆಗಳ ಕೈವಾಡ ಇದೆ ಅಂದ್ರು ಮಾನ್ಯ ಗೃಹ ಸಚಿವರು ಅರಗ ಜ್ಞಾನೇಂದ್ರ ಏನು ಮಾತಾಡಿದ್ರು ಬನ್ನಿ ನೋಡೋಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಉಡುಪಿ ಶಾಸಕರು ಇದ್ದಾರೆ ಬಿಫೋರ್ ಗೃಹ ಸಚಿವರು ಮಾತಾಡೋಕೆ ಮುಂಚೆ ರಘುಪತಿ ಭಟ್ ಅವರು ಸರ್ ನಮಸ್ಕಾರ ಸರ್ राज्य ಅಲ್ಲ ದೇಶ ಅಲ್ಲ ಪ್ರದೇಶ ಆಗ್ತಾ ಇದೆ ಇದು ಪಾಕಿಸ್ತಾನ ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಲ್ಲಿ ಅಲ್ಲಿ ಬಹಳ ಜೋರಲ್ಲಿ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಬಟ್ ಯಾರೋ ಇರಬೇಕಲ್ಲ ಸರ್ ಇಲ್ಲಿ ಅದಕ್ಕೆ ಪ್ರಚೋದನೆ ಕೊಡೋರು ನಿಮ್ಮ ಪ್ರಕಾರ ಆಗರೆ ಈ ಇಲ್ಲಿ ಮಕ್ಕಳಿಗೆ ಕೇಳಿದ್ರೆ ಆ ಮಕ್ಕಳಿಗೆ ಬಹಳ ದೊಡ್ಡ ಒಂದು ಗುಪ್ತ ಸ್ಥಳದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಓ ಕೆಲವು ದಿವಸದ ಟ್ರೈನಿಂಗ್ ಕೊಟ್ಟಿದ್ದಾರೆ ಏನಂತ ಎಲ್ಲ ಈಗ ಆಗ್ತಾ ಇದೆ ಯಾರ ಈ ತರ ಅವರನ್ನು ಕರ್ಕೊಂಡು ಹೋಗಿ ಬೇರೆ ಕಡೆ ಈ ಟ್ರೈನಿಂಗ್ ಕೊಟ್ಟು ಎಲ್ಲಿ ಅಂತ ಗೊತ್ತಿಲ್ಲ ಒಂದು ಗುಪ್ತ ಸ್ಥಳ ಟ್ರೈನಿಂಗ್ ಕೊಟ್ಟು ಅದನ್ನ ಅವರ ಅಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ ಏನು ಏನಂತ ಟ್ರೈನಿಂಗ್ ಕೊಡ್ತಾರೆ ಅವರಿಗೆ ಈ ಧರ್ಮದ ಬಗ್ಗೆ ಅಂದ್ರೆ ಒಂದು ರೀತಿ ಭಯೋತ್ಪಾದಕರಿಗೆ ಏನ್ ಟ್ರೈನಿಂಗ್ ಕೊಡ್ತಾರೆ ಧರ್ಮ ಅಂತ ಇದರಲ್ಲಿ ಧರ್ಮದ ಇದ್ರೊಂದೇ ಮಾಡ್ಸೋದಲ್ವಾ ಆತರ ಏನೋ ಟ್ರೈನಿಂಗ್ ಕೊಟ್ಟೆ ಈ ರೀತಿ ಆದದ್ದು ಹೆಣ್ಮಕ್ಳಿಗೆ ಇಲ್ದಿದ್ರೆ ಈ ಸಣ್ಣ ಮಕ್ಕಳು ಅಷ್ಟೆಲ್ಲ ಆಟ ಹಿಡಿಯುವಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಒಂದೂವರೆ ವರ್ಷದಿಂದ ಹಿಜಾಬ್ ಹಾಕೊಂಡ್ಬಂದು ನಮ್ಮ ಕಾಲೇಜಿಗೆ ಈಗ ಸಣ್ಣಾಗಿ ಡಿಸೆಂಬರ್ ಇಂದ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹಿಸುವಂತದ್ದು ಇದಕ್ಕೆ ನೀವು ದೊಡ್ಡ ಮಟ್ಟದ ತನಿಖೆ ಮಾಡ್ಬೇಕಂದ್ರೆ ಕೇವಲ ಇದನ್ನ ಹಿಜಾಬ್ನ ವಿಷಯಕ್ಕೆ ಇದನ್ನ ಇಡಬಾರದು ಆ ಪೇರೆಂಟ್ಸ್ಗಳು ಆ ಮಕ್ಕಳು ಇವರೆಲ್ಲರನ್ನ ಸ್ವಲ್ಪ ತನಿಖೆಗಳು ಜರುಗಿಸಬೇಕು ಅವರ ವೇರೆ ಎಲ್ಲೆಲ್ಲೆಲ್ಲ ಇದ್ರು ಅವರು ಒಂದು ಎರಡು ತಿಂಗಳಿಂದ ಅವರ ಮೊಬೈಲ್ ಸಿಡಿಆರ್ ಅನ್ನ ತನಿಖೆ ಮಾಡಿ ಯಾವ್ಯಾವ ಪ್ರದೇಶಕ್ಕೆ ಅಲ್ಲ ಇದು ನಾನು ತಮಾಷೆ ಹೇಳ್ತಾ ಇಲ್ಲ ನನಗೆ ಬಹಳ ಅಥೆಂಟಿಕ್ ಆದಂತ ಒಂದು ಇನ್ಫಾರ್ಮೇಶನ್ ಇರೋದ್ರಿಂದ ಸರ್ ವಿ ಆರ್ ಆಲ್ಸೋ ವೆರಿ ಸೀರಿಯಸ್ ಆನ್ ದಿಸ್ ಬಿಕಾಸ್ ನೀವು ಅಲಿಗೇಷನ್ ಮಾಡಬೇಕಾದ್ರೆ ಇಟ್ಸ್ ಸೀರಿಯಸ್ ಅಲಿಗೇಷನ್ಸ್ ನೀವು ಮಾಡ್ತೀರಾ ಸರ್ ಹಾಗೆ ನೋಡಕ್ಕೆ ಹೋದ್ರೆ ಕರೆಕ್ಟ್ ಸೀರಿಯಸ್ ಇದೆ ಅಲ್ಲ ಇದರ ಬಗ್ಗೆ ನನಗೆ ಮಾಹಿತಿ ಇದ್ದದ್ರಿಂದ ಹೇಳಿದಂತದ್ದು ಹಾ ಸರ್ ಹಾ ಸರ್ ಮಕ್ಕಳಿಗೆ ಎಲ್ಲಿ ಒಂದು ನೀವು ಆ ಮಾಹಿತಿ ಜೊತೆಗೆ ದಾಖಲೆ ಇದ್ಬಿಟ್ರೆ ಕೊಟ್ಬಿಟ್ರೆ ಬೆಸ್ಟ್ ಗೃಹ ಸಚಿವರಿಗೆ ಅದನ್ನ ಅದನ್ನ ನಾವು ಕೊಡ್ತಾ ಇದ್ದೇವೆ ಬೇರೆ ಓಕೆ ಅದನ್ನ ತನಿಖೆ ಆದ್ರೆ ಇದೆಲ್ಲ ಹೊರಗೆ ಬರ್ತದೆ ಇಲ್ಲದಿದ್ರೆ ಈ ಉಡುಪಿಯಲ್ಲಿ ಎಲ್ಲಾ ಜಿಲ್ಲೆ ಎಲ್ಲಾ ಕ್ಲಾಸ್ಗಳಲ್ಲಿ ಹಿಜಾಬ್ ಇಲ್ಲದೆ ಧರಿಸ್ತಾ ಇದ್ದಂತವರು ಈಗ ಏಕಾಗಿ ನಮ್ಮ ಮಹಿಳಾ ಕಾಲೇಜಲ್ಲಿ ಪ್ರಾರಂಭ ಆಯ್ತು ಅದನ್ನ ನೋಡಿ ಈಗ ಎಲ್ಲ ಕಡೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದರಲ್ಲಿ ಸಂಶಯ ಬರ್ತದೆ ಇದು ಹಿಂದೆ ಇಂಟರ್ನ್ಯಾಷನಲ್ ಏನೋ ಇರಬೇಕು ಆದ್ರೆ ಕೇವಲ ಇದು ಒಂದು ಮತೀಯ ವಿಷಯ ಅಲ್ಲ ಯಾಕಂದ್ರೆ ನಮ್ಮ ಹತ್ರ ಯಾವ್ದೆಲ್ಲ ಮುಸ್ಲಿಂ ಮೀಡಿಯರ್ಸ್ ಮಾತಾಡ್ಲಿಕ್ಕೆ ಬರ್ತಾರೆ ಇಂಡಿವಿಜುವಲ್ ಅವರೆಲ್ಲ ತಮ್ಮ ವಿಚಾರನ ಒಪ್ತಾರೆ ಅಂದ್ರೆ ರಘುಪತಿ ಭಟ್ ಸರ್ ಕನ್ಸರ್ನ್ ಏನಪ್ಪ ಸಮಾಜದಲ್ಲಿ ಅಂದ್ರೆ ಶಾಲೆಗಳಲ್ಲಿ ಮಕ್ಕಳಲ್ಲೇ ಈ ಬೀಜವನ್ನ ಬಿತ್ತಿ ಬಿಟ್ಟರೆ ಮುಂದೆ ಏನಾಗ್ಬಿಡ್ಬೇಡ
ಅದೇ ಅದೇ ಅಂದ್ರೆ ಸರ್ ಈಗ ನೀವು ಮುಸ್ಲಿಂ ಮುಖಂಡರು ಯಾರು ನಮ್ಮ ಹತ್ರ ಬರ್ತಾರಲ್ವ ಮಾತಾಡ್ಲಿಕ್ಕೆ ಅವ್ರ ಹತ್ರನ ಹೋಗ್ತಾರೆ ಸರಿ ಇದೆ ಸರ್ ಕ್ಲಾಸ್ ರೂಮ್ ಅಲ್ಲಿ ತೆಗಿಲಿಕ್ಕೆ ತೊಂದರೆ ಇಲ್ಲ ಹಾಗೆ ಇಲ್ಲ ಹೀಗಿಲ್ಲ ಅಂತಾರೆ ಬಟ್ ಪೇರೆಂಟ್ಸ್ಗೂ ಕಿಂತ ಸರ್ ಪೇರೆಂಟ್ಸ್ಗೂ ಕೂತ್ಕೊಂಡಾಗ ಅವರ ಮನಸ್ಥಿತಿ ಒಪ್ಪವಾಗಿರ್ತದೆ ಈ ಮಕ್ಕಳು ಮಾತ್ರ ಒಂದೆರಡು ಮಕ್ಕಳು ಯಾವ ಕಾರಣಕ್ಕೂ ನಾ ಮೊನ್ನೆ ಪೇರೆಂಟ್ಸ್ ಮತ್ತು ಮಕ್ಕಳನ್ನ ಜೊತೆಯಲ್ಲಿ ಮಾತಾಡಿದಾಗ ಪೇರೆಂಟ್ಸ್ 50% ಒಪ್ಪಿದ್ದಾರೆ ಮಕ್ಕಳು ಒಪ್ಪಿದ್ದಾರೆ ಒಂದು ಮಕ್ಕಳು ಯಾವ ಕಾರಣಕ್ಕೂ ಒಪ್ಪಲ್ಲ ಅಂದ್ರೆ ಯಾಕೆ ಅಷ್ಟೊಂದು ರಿಜಿಡ್ ಯಾಕೆ ಅವರು ಇದಂತ ಅಷ್ಟು ಟ್ರೈನಿಂಗ್ ಆಗಿದೆ ಸರ್ ಈಗ ನೀವು ಈ ಇದಕ್ಕೆ ಹೋಗಲ್ವಾ ಈ ಭಯೋತ್ಪಾದಕ ಚಟುವಟಿಕೆಗೆ ಹೋಗುವವರು ಎಷ್ಟು ತರಕ ಸರ್ ಈ ಮಕ್ಕಳು ಈ ರೀತಿ ಏನೋ ಟ್ರೈನಿಂಗ್ ಆಗಿದೆ ಅಂತ ಹೇಳೋ ಬಲವಾದ ಸಂಶಯ ಇದೆ ನನಗೆ ಇಲ್ದಿದ್ರೆ ಈ ರೀತಿ ಆಗಿ ಚಾನ್ಸೇ ಇಲ್ಲ ಇಷ್ಟಿಷ್ಟೆಲ್ಲ ಜನ ಬುದ್ಧಿವಾದ ಹೇಳಿದ್ರು ಒಪ್ಪಲ್ಲ ಅಂತ ಹೇಳಿದ್ರೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಇದನ್ನ ತನಿಖೆ ಆಗ್ಬೇಕು ಬಹಳ ದೊಡ್ಡ ರೀತಿಯ ತನಿಖೆ ಆದ್ರೆ ಅವರ ಮಕ್ಕಳು ಎಲ್ಲೆಲ್ಲೆಲ್ಲ ಭೇಟಿ ಕೊಟ್ಟಿದ್ದಾರೆ ಎಲ್ಲೆಲ್ಲೆಲ್ಲ ಟ್ರೈನಿಂಗ್ ಭಾಗವಹಿಸಿದ್ದಾರೆ ಅವರ ಪೋಷಕರದ್ದು ಯಾರ್ಯಾರ ಸಂಪರ್ಕ ಇದೆ ಇದೆಲ್ಲ ನೋಡಿದ್ರೆ ಇದಕ್ಕೆ ಖಂಡಿತವಾಗಿ ಒಂದು ಸ್ಪಷ್ಟವಾದಂತ ಒಂದು ತನಿಖೆ ಆಗಿದೆ ರಘುಪತಿ ಭಟ್ ಸರ್ ಈಗ ಕುಂದಾಪುರದ ಕಾಲೇಜು ಆ ಹೆಣ್ಣುಮಕ್ಕಳು ಬಂದು ಅವರು ಪ್ರಿನ್ಸಿಪಲ್ ಜೊತೆ ವಾದ ಮಾಡ್ತಿದ್ದಾರೆ ಇನ್ನೊಂದ್ ಕಡೆ ಹಿಂದೂ ಹುಡುಗರು ನಾವೇನ್ ಕಡಿಮೆ ಇಲ್ಲ ಅಂತ ಅವರು ಶಾಲಕ್ಕೆ ಬಂದ್ರೆ ಅವರು ಜೈಶ್ರೀರಾಮ್ ಕೂಗ್ತಿದ್ದಾರೆ ಒಂದೊಂದು ದೊಡ್ಡ ಸಂಘರ್ಷಕ್ಕಿದೆ ಏನಾದ್ರು ಕಾಲೇಜ್ ಆವರಣ ನಂದಿ ಆಗ್ಬಿಟ್ರೆ ಬಹಳ ಕಷ್ಟ ಸರ್ ಇದು ಅವ್ರು ಗಮನಿಸಿರ್ಬೋದು ನಾನು ಹಿಜಾಬ್ ಕೇಸ್ ನಮ್ಮ ಮಹಿಳಾ ಕಾಲೇಜ್ ಅಲ್ಲಿ ಆದಾಗ ಇದನ್ನ ಮಾಧ್ಯಮದಿಂದ ಹೇಳಿದೆ ನಮಗೇನ್ ಇಶ್ಯೂ ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಈಗಾಗಲೇ ಇವ್ರು ಹಾಕುದನ್ನು ನೋಡಿ ನಮ್ಮ ಹೆಣ್ಣು ಮಕ್ಳು ನಮ್ಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಯಾವ್ದು ನಮ್ಗೆ ಕೇಸರಿ ಶಾಲು ಕೇಸರಿ ಪೇಟ ಹಾಕ್ಲಿಕ್ ಕೊಡ್ಬೇಕು ಅಂತ ಇದು ಶಿಕ್ಷಣ ಕೇಂದ್ರ ಹೋಗಿ ಧಾರ್ಮಿಕ ಒಂದು ಸಂಘರ್ಷ ಕೇಂದ್ರ ಆಗ್ತದೆ ಅಂತ ಭಯದಿಂದಲೇ ನಾವು ಅದಕ್ಕೆ ಬಹಳ ಗಟ್ಟಿಯಾಗಿ ನಿಂತ್ಕೊಂಡದ್ದು ಆದ್ರೆ ಈಗ ಅದು ಬೇರೆ ಕಡೆ ಸ್ಪ್ರೆಡ್ ಆಗಿ ಹೋಯ್ತು ಬಟ್ ನೀವು ಅವ್ರ ಜೊತೆ ಮಾತಾಡಿದಾಗ ಮಕ್ಕಳ ಜೊತೆ ನಾವು ಹಿಜಬ್ ಏನ್ ಅವ್ರು ಸ್ಕಾರ್ಫ್ ಹಾಕೋತಾರೆ ಹಾಕೊಳ್ಳೇಬೇಕು ಅನ್ನೋದು ಯಾಕೆ ಅವರು ಅದೊಂದು ಪದ್ಧತಿ ಮಕ್ಕಳು ಅವ್ರೇನು ಮಾತಾಡಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ ಅವ್ರಿಗೆ ಯಾರೋ ಗೀಳಿ ಪಾಠ ಹೇಳಿಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಏನು ಅಂತ ಇನ್ನೂ ಓದ್ಲಿಲ್ಲ ಅವ್ರ ಮಕ್ಕಳು PUC ಅವರು ನನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ನನ್ಗೆ ಧಾರ್ಮಿಕ ಸ್ವಾತಂತ್ರ್ಯ ನನಗೆ ಹಿಜಾಬ್ ಹಾಕ್ಬೇಕು ಅಷ್ಟೇ ಯೂನಿಫಾರ್ಮ್ ಅಂದ್ರೆ ಏನು ಅಂತ ಹೇಳಿದ್ರೆ ನೀವು ಸೈನ್ ಹಾಕಿ ನೋಡಿ ಆ ಮಕ್ಕಳು 10 ಜನ ನಮ್ಮಲ್ಲಿ ಸೇರ್ಪಡೆ ಆಗ್ಬೇಕಾದ್ರೆ ಮಹಿಳಾ ಕಾಲೇಜ್ ಅಲ್ಲಿ ಕಡ್ಡಾಯ ಯೂನಿಫಾರ್ಮ್ ವಾರದ 6 ದಿವಸವೂ ಧರಿಸ್ಕೊಂಡು ಬರ್ತೇವೆ ಅಂತ ಕಂಡೀಷನ್ ಗೆ ಪೋಷಕರು ಮತ್ತೆ ಮಕ್ಕಳು ಇಬ್ರು ಸೈನ್ ಹಾಕಿದ್ದಾರೆ ಸೈನ್ ಹಾಕಿದ್ದಾರೆ ಸರ್ ಆ 8 ಮಕ್ಕಳು ಸಹ ಅವರಿಗೆ ಮೊನ್ನೆ ನಾವು ಕೇಳಿದ್ರೆ ಹೇಳ್ತಾರೆ ಅಂದ್ರೆ ಮಾಧ್ಯಮದವ್ರು ನಿನ್ನೆ ಯಾವ್ದೋ ಒಂದು ಮಾಧ್ಯಮದಲ್ಲಿ ಕೇಳುವಾಗ ಹೇಳ್ತಾರೆ ಅದು ನಾವು ಯೂನಿಫಾರ್ಮ್ ಹೇಳಿದ್ದು ಹಿಜಾಬ್ ಅಲ್ಲ ಅಂದ್ರೆ ಹಿಜಾಬ್ ಯೂನಿಫಾರ್ಮ್ ನ ಪಾರ್ಟ್ ಅಲ್ಲ ಅಂತ ಹೇಳುವಂತದ್ದು ಈಗ ಹೊಸ ತಿರುಗಿಸ್ತಾ ಇದೆ ಬಟ್ ಅವರು ಶಾಲೆಗೆ ಸೇರ್ಕೊಳಕ್ ಬಂದಾಗ ಈ ತರದೆಲ್ಲ ಇರಲ್ಲ ಇಲ್ಲ ಆಗ ಅವ್ರು ಬರೆದು ಕೊಟ್ಟಿದ್ದಾರೆ ನಾವು ಯೂನಿಫಾರ್ಮ್ ಕಡ್ಡಾಯ ಶಾಲೆಗೆ ಸೇರ್ಕೊಳಕ್ ಬಂದಾಗ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಇಂಥವ್ರದ್ದು ಏನಿರಲ್ಲ ಸರಿ ಇರ್ತಾರ ಸರ್ ನಮ್ಗೊಮ್ಮೆ ನೋಡಿ ಸರ್ಕಾರಿ ಶಾಲೆ ನೋಡಿ ನಾ ಒಂದು ಪೋಷಕರ ಹತ್ರ ಹೇಳಿದಾನ ಲಾಸ್ಟ್ ಗೆ ನೋಡಿ ಅಮ್ಮ ಅಷ್ಟು ಆಗುದಿಲ್ಲ ಅಂತಾದ್ರೆ ನಿಮಗೆ ಹಿಜಾಬ್ ಹಾಕುವ ಯಾವ್ದು ನಿಮ್ಮ ಮುಸ್ಲಿಂ ಇನ್ಸ್ಟಿಟ್ಯೂಷನ್ ಅಲ್ಲಿ ತಗೊಂಡೋಗಿ ನಾವು PC ಕೊಡ್ತೇವೆ ಅಂತ ಹೇಳಿದ್ರು ಸರ್ ಅಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಸರ್ ನಮ್ಗೆ ಬೇರ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮಲ್ಲಿ ಫ್ರೀ ಎಜುಕೇಶನ್ ಆಗ್ತದೆ ಅದಕ್ಕೆ ನಾವು ಬರ್ತಾ ಇದ್ದೇವೆ ಅಂತಾರೆ ನಿಮ್ಗೆ ಫ್ರೀ ಎಜುಕೇಶನ್ ಬೇಕು ಇದು ಬೇಕು ಅಂದ್ರೆ ಹೇಗಾಗ್ತದೆ ಸಮಾನತೆ ಬೇಡ ಅಂತ ಹೇಳಿದ್ರೆ ಆಗಲ್ಲ ಸೊ ಇವ್ರು ಅಷ್ಟು ಬೇಕಾದವ್ರು ಅವ್ರದ್ದು ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೋಗ್ಲಿ ಈಗ ಕಾಂಗ್ರೆಸ್ ಮುಖಂಡರು ಮಾತಾಡ್ತಾರೆ ಅಥವಾ ಮುಸ್ಲಿಂ ಮುಖಂಡರಿಗೆ ಫೋನ್ ಹಾಕೋದು ಈಗ ಜಿಯ ಬಾವ ಮಾತಾಡ್ತಿರೋ ಅಥವಾ ಇನ್ನೊಬ್ರು ಮಾತಾಡಿದ್ರು ಹೌದು ಈ ತರದ ಆಗ್ಬಾರ್ದು ಅಂತ ಮಾತಾಡ್ತಾರೆ ಎಲ್ಲರೂ ಕೂಡ ಇದು ಸಪೋರ್ಟ್ ಮಾಡ್ತಾರೆ ಅವರು ಜಿಯ ಬಾವ ಅವರು ನಮ್ಮಲ್ಲಿ ಬಂದು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ 2 ದಿವಸ ಕುತ್ಕೊಂಡ್ರು ಅವ್ರ ಪೋಷಕರ ಹತ್ರ ಮಕ್ಕಳಲ್ಲಿ ಹೋಗಿ ಅವ್ರು ಅವರು ಹೊರಟಿದ್ದು ಇದನ್ನ ಕಾರ್ಡಿಲ್ ಆಗಿ ಮಾಡ ಅಂತ ಅವ್ರು ಮಾಡಿದ್ದಾರೆ ಮುಸ್ಲಿಂ ಕಾಜಿಯಾದ ಅವರ ಟೀಮ್ ಮೌಲೀಸ್ ಮದ್ರಾಸ್ ಅಧ್ಯಕ್ಷ ಅವರೆಲ್ಲ ಬಂದ್ರು ನಮ್ ಜಿಲ್ಲೆಯವರು ನೋಡ ಸರ್ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಅಂತ ಕಾಂಗ್ರೆಸ್ ನ ಮಾನ್ಯ ಶಾಸಕರು ರಿಜ್ವಾನ್ ಅರ್ಷದ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಿಜ್ವಾನ್ ಸರ್ ನಮಸ್ಕಾರ ನಮಸ್ಕಾರ ಯಾಕೆ ಈ ಈ ಪಾಯಿಂಟ್ ನ ಯಾಕೆ ಅಡ್ರೆಸ್ ಮಾಡಕ್ ಆಗ್ತಿಲ್ಲ ಯಾಕೆ ಕನ್ವಿನ್ಸ್ ಮಾಡಕ್ ಆಗ್ತಿಲ್ಲ ಇದು ಲೋಕಲ್ ಲೆವೆಲ್ ಅಲ್ಲಿ ಅವ್ರವ್ರು ಕೂತ್ಕೊಂಡು ಮಾಡ್ಬೇಕು ಇದು ಇಡೀ ಸಮುದಾಯದ ವಿಷಯ ಏನಲ್ಲ ಕೆಲವು ಕಡೆ ಕೆಲವು ಹುಡುಗಿಯರು ನಾವು ಹಿಜಾಬ್ ಹಾಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾಲೇಜ್ ಕೆಲವು ಕಾಲೇಜಸ್ ಅಲ್ಲಿ ಮುಂಚೆಯಿಂದ ಹಾಕೊಂಡು ಬರಕ್ಕೆ ಅವಕಾಶ ಮಾಡ್ತಾರೆ ಬಟ್ ಆದ್ರೆ ಪ್ರಬಲವಾದಂತ ಆರೋಪ ಏನು ಅಂದ್ರೆ ಯಾರೋ ಇವ್ರಿಗೆ ಫೀಡ್ ಮಾಡ್ತಿದ್ದಾರೆ ಈ ತರದ್ ಮಾಡಿ ಅಂತ ಮತೀಯ ಗಲಭೆ ಸೃಷ್ಟಿ ಮಾಡಿ ಅಂತ ಈ ಮಕ್ಕಳಲ್ಲಿ ಅದನ್ನೆಲ್ಲ ತುಂಬತಾ ಇದ್ದಾರೆ ಅಂತ ಆರೋಪ ನಿಮ್ಮ ಉತ್ತರ ಏನಿದಕ್ಕೆ ಲೋಕಲ್ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಲೋಕಲ್ ಲೆವೆಲ್ ಅಲ್ಲಿ ಎಲ್ಲರೂ ಸೇರಿ ಬಗೆಹರಿಸ್ಬೇಕು ನಮ್ಗೆ ಮುಖ್ಯವಾದದ್ದು ನಮ್ಮ ಸಮುದಾಯದ ಹುಡುಗಿಯರು ಓದಬೇಕು ವಿದ್ಯಾರ್ಥಿನಿಯರು ಅವರ ವಿದ್ಯಾಭ್ಯಾಸ ಮಾಡಬೇಕು ಅದು ಮುಖ್ಯ ಸೊ ಇದು ಏನ್ ಬಹಳ ದೊಡ್ಡ ಸಮಸ್ಯೆ ಅಂತ ಏನಿಲ್ಲ ಕರೆಕ್ಟ್ ಬಟ್ ನಮಗೂ ಹಂಗೆ ಅನ್ಸುತ್ತೆ ಬಟ್ ಇಷ್ಟು ವರ್ಷ ಇದ್ದದ್ದು ಇವಾಗ ಸಡನ್ ಆಗಿ ಯಾಕೆ ಶುರುವಾಯ್ತು ಅಂತ ಕೇಳ್ತಿದ್ದಾರೆ ಅದಕ್ಕೆ ಲೋಕಲ್ ಲೆವೆಲ್ ಅಲ್ಲೇ ಬಗೆಹರಿಸ್ಬೇಕು ಈಗ ಬಹಳಷ್ಟು ಕಡೆ ಕಾಲೇಜಸ್ ಅಲ್ಲಿ
ಕೆಲವರು ಹಿಜಾಬ್ ಹಾಕೊಂಡು ಹೋಗ್ತಾ ಇದ್ರು, ಕೆಲವರು ಹಾಗೆ ಹೋಗ್ತಾ ಇದ್ರು ಅಲ್ವಾ. ಆವಾಗ ಯಾರು ಕೂಡ ಅವ್ರಿಗೆ ಸ್ಟಾಪ್ ಮಾಡಿರ್ಲಿಲ್ಲ, ಯಾರು ಕೂಡ. ಈಗ ರಿಜ್ವಾನ್ ಸರ್, ರಿಜ್ವಾನ್ ಅರ್ಷದ್ ಅವರೇ, ರಘುಪತಿ ಭಟ್ ಶಾಸಕರು ಹೇಳ್ತಿದ್ರು ಲೋಕಲ್ ಇರೋರು, ಇದು ಲೋಕಲ್ ಅಲ್ಲಿ ನಿಂತಿಲ್ಲ, ಈಗ ಇದು ಯಾವ್ದೋ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ, ಅಲ್ಲಿಂದ ನಡೀತಾ ಇದೆ ಇದು ಅಂತಾರೆ ಅವರು. ಇಲ್ಲ ಅದಕ್ಕೆ ಗೊತ್ತಾಗ್ಬೇಕಲ್ಲ, ಲೋಕಲ್ ಲೆವೆಲ್ಲರು ಲೋಕಲ್ ಜನ ಕೂತ್ಕೊಂಡು ಮಾತಾಡಿ ಯಾಕೆ ಹೀಗಾಯ್ತು ಈ ಕಾಲೇಜಲ್ಲಿ, ಈಗ ಇದ್ದಕ್ಕಿದ್ದಂಗೆ ಹುಡುಗಿಯರು ನಾವು ಹಾಕೊಂಡೆ ಬರ್ತೀವಿ ಅಂತ ಏನಾದ್ರೂ ಬಹಳ ಜಿದ್ದಿಂದ ಕೇಳ್ತಾ ಇದಾರಾ, ಅಥವಾ ಮುಂಚೆನೆ ಅಲೋವ್ ಮಾಡ್ತಾ ಇದ್ರು ಸಡನ್ ಆಗಿ ಅಲೋವ್ ಮಾಡಲ್ಲ ಅಂತ ಈಗ ಕೇಳ್ತಾ ಇದ್ದೀವಿ? ಇಲ್ಲ ಆತರ ಇಲ್ಲ ಸರ್, ರಿಜ್ವಾನ್ ಅರ್ಷದ್ ಅವರೇ ಬೇಕಾದ್ರೆ ಆನ್ಸರ್ ಕೊಡಿಸ್ಬಿಡ್ತೀನಿ. ರಘುಪತಿ ಭಟ್ ಕೂಡ ದೂರವಾಣಿ ಸಂಪರ್ಕದಲ್ಲಿ ಶಾಸಕರು. ನಾನು ರಘುಪತಿ ಭಟ್ ಸರ್, ದಯವಿಟ್ಟು ನಾನು ಇಲ್ಲಿ ನಿಮ್ ಜೊತೆಗೆ ನಿಮ್ಮ ವಾದ ಪ್ರತಿವಾದ ವಾದ ಅಲ್ಲ ಸರ್, ನೀವು ಕ್ಲಾರಿಫಿಕೇಶನ್ ಕೇಳಿದ್ರಲ್ಲ ಅದಕ್ಕೆ ಇದು ವಾದ ಅಲ್ಲ, ಒಂದ್ ನಿಮಿಷ ಅಲ್ಲ ವಾದದ ಕಾರ್ಯಕ್ರಮ ಅಲ್ಲ. ಕೇಳಬೇಕು ನೀವು ನನ್ಗೆ ಫೋನ್ ಮಾಡಿದ್ಮೇಲೆ ನನ್ನ ಮಾತು ಕೇಳಬೇಕು. ಪ್ಲೀಸ್ ಪ್ಲೀಸ್ ಹೇಳಿ ಹೇಳಿ ಸರ್. ನಾನ್ ಏನ್ ಹೇಳ್ತಾ ಇದ್ದೀನಿ, ಏನಾಗಿದೆ ಅಂತ ನನ್ಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ. ಸೊ ಅಲ್ಲಿ ಏನೇ ಆಗಿರ್ಲಿ ಅಲ್ಲಿ ಲೋಕಲ್ ಲೆವೆಲ್ ಅಲ್ಲಿ ಬಗೆಹರಿಸಬೇಕು ಹೊರತು ಇದು ರಾಜ್ಯದ ಅಥವಾ ಇಡೀ ಸಮುದಾಯದ ದೊಡ್ಡ ಬಹಳ ದೊಡ್ಡ ವಿಷಯ ಅಂತ ಏನಿಲ್ಲ. ಲಕ್ಷಾಂತರ ವಿದ್ಯಾರ್ಥಿನಿಯರು ಮುಸ್ಲಿಂ ಸಮುದಾಯದವರು ಕಾಲೇಜಸ್ ಹೋಗ್ತಾ ಇದಾರೆ, ಓದ್ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ, ವಿದ್ಯೆ ಕಲಿತಾ ಇದಾವೆ. ಸೊ ಇದರಿಂದ ಬಹಳ ದೊಡ್ಡ ಏನು ಪರಿಣಾಮ ಆಗಲ್ಲ. ಬಟ್ ಲೋಕಲ್ ಲೆವೆಲ್ ಅಲ್ಲಿ ಯಾಕೆ ಆಗ್ತಾ ಇಲ್ಲ, ಯಾಕೆ ಇದ್ದಕ್ಕಿದ್ದಂಗೆ ಇವರು ಹಿಜಾಬ್ ಹಾಕೊಂಡು ಹೋಗ್ಬೇಕಂತ ಜಿದ್ ಮಾಡ್ತಾ ಇದಾರಾ, ಅಥವಾ ಮುಂಚೆ ಅಲೋವ್ ಮಾಡ್ತಾ ಇದ್ರು ಈಗ ಇದ್ದಕ್ಕಿದ್ದಂಗೆ ಏ ಅಲೋವ್ ಮಾಡೋದಿಲ್ಲ ನಾವು ಅಂತ ಹೇಳ್ತಾ ಇದ್ರು ಕೂಡ ಯಾಕೆ? ರಿಜ್ವಾನ್ ಅವರೇ, ನೀವು ಯಾರ ಜೊತೆನಾದ್ರೂ ಮಾತಾಡೋ ಪ್ರಯತ್ನ ಮಾಡಿದ್ರ? ಇಲ್ಲ, ನಾನು ಇನ್ನೂ ಅದ್ರ ಬಗ್ಗೆ ಪ್ರಯತ್ನ ಮಾಡಿಲ್ಲ. ಯಾಕಂದ್ರೆ ನನ್ನ ದೃಷ್ಟಿಕೋನದಲ್ಲಿ ಅವರು ವಿದ್ಯಾಭ್ಯಾಸ ಮಾಡೋದು ಮುಖ್ಯ, ಬೇರೆ ಎಲ್ಲ ಅವರ ಕಾಲೇಜ್ ಹೋಗುವಾಗ ಕಾಲೇಜ್ ಯೂನಿಫಾರ್ಮ್ ಡಿಸೆಂಟ್ ಆಗಿದ್ರೆ, ಮಾಡೆಸ್ಟ್ ಯೂನಿಫಾರ್ಮ್ ಇದ್ರೆ, ಒಂದು ಸಲ್ವಾರ್ ಕಮೀಜ್ ಒಂದು ದುಪ್ಪಟ್ಟ ಇದ್ರೆ, ಅವರು ಹುಡುಗಿಯರಿಗೆ ಹೋಗ್ ಬರಕ್ಕೆ ಅನುಕೂಲ ಇದ್ರೆ ನನ್ನ ದೃಷ್ಟಿಯಲ್ಲಿ ಅದು ಸಾಕು. ಆಯ್ತಾ? ಸೊ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರತಿಷ್ಠೆ ಇಶ್ಯೂ ಮಾಡಿಕೊಂಡು ಅವರ ವಿದ್ಯೆಯನ್ನು ಅವರು ಡಿಸ್ಟರ್ಬ್ ಮಾಡ್ಕೋಬಾರ್ದು ಅಂತ ನನ್ನ ದೃಷ್ಟಿ. ಏನೇ ದೊಡ್ಡ ವಿಷಯ ಇದ್ರು ಸಹ, ಚಿಕ್ಕ ವಿಷಯ ಇದ್ರು ಸಹ, ಲೋಕಲ್ ಸಮುದಾಯದ ಜನ ಅಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅವರು ಕಾಲೇಜಿನ ಅಡ್ಮಿನಿಸ್ಟ್ರೇಷನ್ ಅವರು ಕಾನ್ಫಿಡೆನ್ಸ್ ತಗೊಂಡು ಮಾಡಬೇಕು ಹೊರತು ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಇಷ್ಟು ಜಿದ್ದಾಜಿದ್ದಿ ಮಾಡೋದು, ಹುಡುಗಿಯರು ಕೂಡ ನಾವು ಒಂದು ಪ್ರತಿಷ್ಠೆ ಮಾಡ್ಕೊಳ್ಳೋದು ಅದು ಸರಿ. ಹೋಪ್ ಇನ್ನಾದ್ರೂ ಅದಾಗುತ್ತೆ ಅಂತ. ಥ್ಯಾಂಕ್ ಯು ರಿಜ್ವಾನ್ ಅರ್ಷದ್ ಅವರೇ, ಮೇ ಸೆಟ್ಟಿನ ಜೊತೆ ಮಾತಾಡಕ್ಕೆ. ರಘುಪತಿ ಭಟ್ ಸರ್, ಪಾಸಿಬಿಲಿಟೀಸ್ ಇದೆಯಾ, ಆಗೋ ಚಾನ್ಸ್ ಇದೆಯಾ? ಅವ್ರು ಹೇಳಿದಕ್ಕೆ ನಾವು ತುಂಬಾ ಪ್ರಯತ್ನ ನೋಡಿ, ಹಿಜಾಬ್ ನ ಇಶ್ಯೂ ಬಂದ ತೂತವೇ ನಾನು ಕಾಲೇಜಿಗೆ ಹೋಗಿದ್ದೇನೆ. ಕಾಲೇಜ್ ಅಭಿವೃದ್ಧಿ ಸಮಿತಿ, ಪೋಷಕರ ಸಮಿತಿ, ಮತ್ತು ಆ ಪೋಷಕರನ್ನು ಕುತ್ಕೊಳಿಸಿಟ್ಟು ಮಾತಾಡ್ತಿದ್ರು. ನೆಕ್ಸ್ಟ್ ಡೇ ಒಂದೇ ತಾರೀಕು ಡಿಸೆಂಬರ್ 31ಕ್ಕೆ ಅವ್ರು ಇಶ್ಯೂಸ್ ಫೇಸ್ ಮಾಡಿದ್ರು ನಮ್ಗೆ, ಹಿಜಾಬ್ ಹಾಕ್ಲಿಕ್ಕೆ ಬಿಡ್ಬೇಕು ಅಂತ. 30ನೇ ತಾರೀಕಿಗೆ ಕೇಳಿದ್ರು, 31ಕ್ಕೆ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರು. ಒಂದೇ ತಾರೀಕಿಗೆ ನಾನು ಹೋಗಿ ಮೀಟಿಂಗ್ ಮಾಡಿದ್ದೇನೆ. ಆನಂತರ ಅಷ್ಟೇ ಇಷ್ಟೇ ಸರ್, ಬಗೆಹರಿ ಮಾತಲ್ ಬಗೆಹರಿ ಅಲ್ವಾ ಇದು? ಇಲ್ಲ ಇಲ್ಲ ಸರ್, ತುಂಬಾ ನಾನು ಸರ್ ಇಡೀ ಸಮುದಾಯದ ಮುಖಂಡರು ಮಾತಾಡಿ ಆಯ್ತು, ಮುಸ್ಲಿಂ ಮುಖಂಡರು ಮಾತಾಡಿ ಆಯ್ತು, ನಾನು ಮಾತಾಡಿ ಆಯ್ತು, ಎಲ್ಲರೂ ಮಾತಾಡಿ ಆಯ್ತು ಸರ್. ನಿಮ್ಗೆ ವಕ್ಸ್ ಮಂಡಳಿಯ ಒಬ್ರು ಲೇಡಿ ನಾಜಿಯಾ ಅಂತ ಒಬ್ರು ವಕ್ಸ್ ಮೆಂಬರ್ ಲೇಡಿ, ಅವರು ಮುಸ್ಲಿಂ ಲೇಡಿ, ಅವ್ರು ಹೋಗಿ ಆ ಮಕ್ಳಿಗೆ ಕನ್ವಿನ್ಸ್ ಮಾಡಿದ್ರು. ಎಸಿಯವ್ರು ಹೋಗಿ ಮಾತಾಡಿದ್ರು, ಎಷ್ಟು ಜನ ಹೋದ್ರು ಆ ಮಕ್ಳು ಕೇಳಲ್ಲ ಸರ್. ನಾಳೆ ಸರ್ಕಾರ ಏನ್ ನಿಲುವು ತೆಗೆದುಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ರಘುಪತಿ ಭಟ್ ಸರ್, ನ್ಯೂಸ್ ಸೆಟ್ಟಿಂಗ್ ಜೊತೆ ಮಾತಾಡಿದಕ್ಕೆ. ಶಾಲೆ ಯೂನಿಫಾರ್ಮ್ ಕಡ್ಡಾಯ ಅಂತೇಳಿ ಹೇಳಿ ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಆ ಶಾಲೆಗಳಲ್ಲಿ ನಮ್ಮ ಎಲ್ಲ ಧರ್ಮದವ್ರ ಮಕ್ಕಳು ಕೂತ್ಕೊಂಡು ಕಲಿತು, ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಎಲ್ಲರೂ ಭಾರತ ಮಾತೆಯ ಮಕ್ಕಳು ಅನ್ನುವಂಥ ಮನೋವೃತ್ತಿಯನ್ನು ಆ ಸಂಸ್ಕಾರವನ್ನು ಪಡೀಲಿಕ್ಕೆ ಇದು ಒಳ್ಳೆಯದಾಗ್ತದೆ. ನಮಗೆ ಧರ್ಮ ಆಚರಿಸ್ಲಿಕ್ಕೆ ಪೂಜೆ ಪುರಸ್ಕಾರ ಮಾಡಲಿಕ್ಕೆ ನಮ್ಮ ಚರ್ಚ್ ಇದೆ, ನಮ್ಮ ಮಸೀದಿಗಳಿದ್ದಾವೆ, ನಮ್ಮ ದೇವಸ್ಥಾನಗಳಿದ್ದಾವೆ, ಅಲ್ಲಿ ಎಲ್ಲಿ ಏನು ಮಾಡಿದ್ರು ಸ್ವತಂತ್ರರು ನಾವು. ಕನಿಷ್ಠ ನಮ್ಮ ಶಾಲೆಗಳಲ್ಲಿ ಶೈಕ್ಷಣಿಕ ವಾತಾವರಣದಲ್ಲಿ ಅಲ್ಲಾದರೂ ಕೂಡ ಈ ದೇಶದ ಐಕ್ಯತೆಯ ಬಗ್ಗೆ, ಸಮಗ್ರತೆಯ ಬಗ್ಗೆ ನಮ್ಮ ಮಕ್ಕಳು ಒಂದು ಸಂಸ್ಕಾರ ಪಡೆದೇ ಇದ್ರೆ ಹೆಂಗಾಗುತ್ತೆ ಹೇಳಿ. ಆ ದೃಷ್ಟಿಯಿಂದ ಒಳ್ಳೆಯದಾಗ್ತದೆ, ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಯಾರು ಇದರ ಹಿಂದಕ್ಕೆ ಮತೀಯ ಸಂಘಟನೆಗಳಿದ್ದಾವೆ ಅವುಗಳ ಬಗ್ಗೆ ಗಮನ ಕೊಡಲಿಕ್ಕೆ ನಾನು ಈಗಾಗಲೇ ಪೊಲೀಸರಿಗೆ ಹೇಳಿದ್ದೇನೆ. ಯಾಕಂದರೆ ಈ ರಾಷ್ಟ್ರ ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು ಅನ್ನೋದಕ್ಕೆ ಯಾರೆಲ್ಲ ಅಡ್ಗಾಲಾಗ್ತದೆ, ಯೋಚನೆ ಬೇರೆ ರೀತಿಯಿಂದ ಮಾಡ್ತಾರೆ, ಅವರಿಗೆ ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು
ಪ್ರತಿಯಾಗಿ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲೆ ಹಾಕೊಂಡು ಶಾಲೆಗೆ ಬರ್ತಾರೆ, ಇದು ಸಂಘರ್ಷದ ವಾತಾವರಣ ನಿರ್ಮಾಣ ಮಾಡೋ ಸರ್ ಯಾವ್ದು ನಾನು ಹೇಳ್ತೀನಿ, ಯಾವ ಧರ್ಮದವರು ಅವರವರ ಧರ್ಮ ಆಚರಣೆ ಮಾಡಲಿಕ್ಕಾಗಲ್ಲ ಶಾಲೆ ಬರೋದು. ಎಲ್ಲರೂ ಸೇರಿ ಭಾರತ ಮಾತೆಯ ಮಕ್ಕಳು ಅನ್ನೋ ರೀತಿಯಲ್ಲಿ ಅಲ್ಲಿ ವ್ಯಾಸಂಗಕ್ಕೆ ಬರಬೇಕು. ಶಾಲಾ ಕಾಂಪೌಂಡ್ ಒಳಗಡೆ ಹಿಜಾಬನ್ನು ಧರಿಸಬಾರ್ದು, ಹಸಿರು ಶಾಲನ್ನು ಕೇಸರಿ ಶಾಲನ್ನು ಧರಿಸಬಾರ್ದು, ಅದು ಕಡ್ಡಾಯ. ಶಾಲೆ ಮ್ಯಾನೇಜ್ಮೆಂಟ್ ಕಮಿಟಿ ಏನು ಹೇಳ್ತದೆ ಆ ರೀತಿ ನಡ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಮುಂದುವರಿತೆ, ಒಂದು ಬ್ರೇಕ್ ಆದ್ಮೇಲೆ ಎಲ್ಲೋ ಹೋಗ್ಬೇಕಾಯ್ತಾ ರೀ. ವೆಲ್ಕಮ್ ಬ್ಯಾಕ್. ನಮ್ಮದೇ ಸ್ಟೋರಿ ಇದು, ನಮ್ಮದೇ ಫಾಲೋಅಪ್ ಇದು. ನಾವು ಸ್ಟೋರಿ ಮಾಡ್ತೀವಿ, ಸರ್ಕಾರ ಅದಕ್ಕೆ ಸ್ಪಂದಿಸುತ್ತೆ. ಬೆಳಗ್ಗೆ ಸ್ಟೋರಿ ಬಂತು, ಮಧ್ಯಾಹ್ನದೊಳಗೆ ಫಲಶ್ರೀತಿನೂ ಆಯಿತು. ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಕಳಪೆ ಗುಣಮಟ್ಟದ ಬಿಡಿಎ ಫ್ಲಾಟ್ಗಳ ಬಗ್ಗೆ ಸ್ಟೋರಿ ಇದು, ಬಿರುಕು ಬಿಟ್ಟ ಕಟ್ಟಡದ ಬಗ್ಗೆ ಸ್ಟೋರಿ ಇದು, ತಕ್ಷಣ ಸ್ಪಂದನೆ ಕೂಡ ಆಗುತ್ತೆ ಅಂತಹ ಸ್ಟೋರಿ ಇದು. ಬ್ರೇಕಿಂಗ್ ನ್ಯೂಸ್. ನ್ಯೂಸ್ 18 ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಸ್ಟೋರಿ ಶುರು ಮಾಡಿದ್ವಿ, ಸ್ಟೋರಿ ಫಾಲೋಅಪ್ ಮಾಡಿದ್ವಿ, ಈಗ ಸ್ಟೋರಿಗೆ ರಿಸಲ್ಟು ಬರ್ತಾ ಇದೆ. ಬೆಳಗ್ಗೆ ಸ್ಟೋರಿ, ಮಧ್ಯಾಹ್ನದಷ್ಟೊತ್ತಿಗೆ ಫಲಶ್ರುತಿ. ಕಳಪೆ ಗುಣಮಟ್ಟದ ಬಿಡಿಎ ಫ್ಲಾಟ್ಗಳು, ಬಿರುಕು ಬಿಟ್ಟ ಕಟ್ಟಡದ ಬಗ್ಗೆ ಆ ಬಿಡಿಎ ಅಧಿಕಾರಿಗಳಿಗೆ ಗೊತ್ತಿಲ್ಲದಿತ್ತು. ನ್ಯೂಸ್ 18 ಕನ್ನಡದಲ್ಲಿ ನಾವು ದಾಖಲೆ ಮೂಲಕ ತೋರಿಸಿದ್ವಿ, ಅಧಿಕಾರಿಗಳು ಎಚ್ಚೆತ್ಕೊಂಡ್ರು. ಈಗ ಸ್ಥಳಕ್ಕೆ ಹೋಗೋದಕ್ಕೆ ಅವರು ರೆಡಿಯಾಗ್ಬಿಟ್ರು. ನ್ಯೂಸ್ 18 ತಂಡಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡ್ರು ಬಿಡಿಎ ಅವರು. ನಾಳೆನೆ ಎಲ್ಲ ಫ್ಲಾಟ್ಗಳ ಪರಿಶೀಲನೆ ಆಗುತ್ತೆ, ಅಗತ್ಯ ಕ್ರಮ ತೆಗೆದುಕೊಳ್ತೀವಿ ಎಂದರು. ನ್ಯೂಸ್ 18 ವರದಿಯಿಂದ ಎಚ್ಚೆತ್ಕೊಂಡಿದ್ದಾರೆ ಬಿಡಿಎ ಅಧಿಕಾರಿಗಳು. ಇನ್ನೊಂದು ಕಡೆ ಮಂಡ್ಯದ ಶ್ರೀರಂಗಪಟ್ಟಣ ಎಕ್ಸಿಕ್ಯೂಟಿವ್ ಆಫೀಸರ್ ಭೈರಪ್ಪ ಅವರ ಬಗ್ಗೆ ಬೆಳಗ್ಗೆ ವರದಿ ಬಂತು. ದಾಖಲೆಯನ್ನು ನ್ಯೂಸ್ 18 ಕನ್ನಡದಲ್ಲಿ ನಾವು ಪ್ರಸಾರ ಮಾಡಿದ್ವಿ. ಆಡಿಯೋ ದಾಖಲೆ, ವಿಡಿಯೋ ದಾಖಲೆ ಎಲ್ಲ ಬಂತು. ಪಿಡಿಒಗಳು ದೂರು ಕೊಟ್ಟಿದ್ದರು. ನ್ಯೂಸ್ 18ನಲ್ಲಿ ಸಾಕ್ಷ್ಯ ಸಮೇತ ನಾವು ಬಿತ್ತರಿಸಿದ್ವಿ ವರದಿಯನ್ನು. ಉಸ್ತುವಾರಿ ಸಚಿವರ ಬಗ್ಗೆ ಜೊತೆ ಮಾತಾಡಿದ್ವಿ, ಇದೀಗ ಅದಕ್ಕೂ ರಿಸಲ್ಟ್ ಬರ್ತಾ ಇದೆ. ಉಸ್ತುವಾರಿ ಸಚಿವರು ಕ್ರಮದ ಭರವಸೆ ಕೊಟ್ಟರು. ಭೈರಪ್ಪ ಅಮಾನತ್ತಿಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಆದೇಶವನ್ನೇ ಹೊರಡಿಸಿದರು. ಬ್ರೇಕಿಂಗ್ ನ್ಯೂಸ್. ಬಿಗ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಇವತ್ತಿನ ನಮ್ಮ ಇಂಪ್ಯಾಕ್ಟ್ ಸ್ಟೋರಿ, ಎರಡೂ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗ್ಗೆ ಈ ಸ್ಟೋರಿಗಳನ್ನು ಶುರು ಮಾಡಿದ್ವಿ, ಪ್ರತಿ ನ್ಯೂಸಿನ ಪ್ರತಿ ಸಂದರ್ಭದಲ್ಲೂ ಅದನ್ನು ಫಾಲೋಅಪ್ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿಗೆ ಮಾಹಿತಿ ಕೊಟ್ವಿ, ಅಧಿಕಾರಿಗಳಿಗೆ ಮಾಹಿತಿ ತಲುಪಿಸಿದ್ವಿ, ಅವರ ರಿಪ್ಲೈಗಳು ಬರೋಕ್ಕೆ ಶುರುವಾಯಿತು. ಫೈನಲಿ ಮಧ್ಯಾಹ್ನದಷ್ಟೊತ್ತಿಗೆ ಅದರ ಫಲಶ್ರುತಿಯೂ ಕೂಡ ಗೊತ್ತಾಗ್ತಾ ಇದೆ. ಒಂದು ಬೆಂಗಳೂರಿನ ಸ್ಟೋರಿ, ಇನ್ನೊಂದು ಮಂಡ್ಯ ಸ್ಟೋರಿ. ಬೆಂಗಳೂರಿನ ಬಿಡಿಎ ಸ್ಟೋರಿ ನಂಬರ್ 1, ಅಲ್ಲಿ ದೊಡ್ಡದಾಗಿ ಭಯಂಕರವಾಗಿ 1700 ಫ್ಲ್ಯಾಟ್ಗಳು ಕಟ್ಟಿದ್ರು, ಆದರೆ ಜನನೇ ಹೋಗ್ತಿಲ್ಲ. ಯಾಕೆ ಅಂದರೆ ಅಲ್ಲಿ ಬಿರುಕು ಬಿಡ್ತಾ ಇದೆ, ಕಳಪೆ ಕಾಮಗಾರಿ, ನೀರು ಬರ್ತಿಲ್ಲ, ಕರೆಂಟ್ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ರಸ್ತೆ ಇಲ್ಲ, ಜನ ಒದ್ದಾಡ್ತಿದ್ದಾರೆ. ಅದು ಗೊತ್ತೇ ಇರಲಿಲ್ಲ ಅಧಿಕಾರಿಗಳಿಗೆ. ನಾವು ಹೋದ್ವಿ, ಗ್ರೌಂಡ್ ರಿಪೋರ್ಟ್ ಮಾಡಿದ್ವಿ, ಮಾತಾಡ್ಸಿದ್ವಿ, ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದ್ವಿ. ಅವ್ರು ನಮಗೆ ಫೋನ್ ಮಾಡಿ, ಹೌದಾ ಇದೆಯಾ ಹಿಂಗೆ ಅಂತ ನೋಡೋ ಥರ ಆಯಿತು. ಬಿಡಿಎ ಅಧಿಕಾರಿಗಳು ಫೋನ್ ಮಾಡಿ, ನ್ಯೂಸ್ 18 ನೋಡ್ತಾ ಇದ್ದೀವಿ ನಾವು, ಇದು ನಮಗೆ ಗೊತ್ತಿರಲಿಲ್ಲ, ಗೊತ್ತಾಯಿತು, ಇಮಿಡಿಯೇಟಾಗಿ ಹೋಗ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಬಿಡಿಎ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಗಮನಕ್ಕೆ ತಂದ್ವಿ. ನಾಳೆನೆ ಅವರ ನಿಯೋಗ ಹೋಗ್ತಿದ್ದಾರೆ ಕಂಪ್ಲೀಟ್. ಅಲ್ಲಿ ಯಾರು ಗುತ್ತಿಗೆ ಮಾಡಿದ್ರೋ ಯಾರು ಮಾಡಿದ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದನ್ನು ರಿಪೇರಿ ಮಾಡೋ ಕೆಲಸ, ಸರಿಪಡಿಸೋ ಕೆಲಸ ಅವರು ಅದನ್ನು ಮಾಡ್ತಾರೆ. ಬಲಭಾಗದಲ್ಲಿ ಸ್ಟೋರಿ ನಂಬರ್ 2, ಇದು ಪಿಡಿಒಗಳು ಕಂಪ್ಲೇಂಟ್ ಕೊಟ್ಟಿದ್ರು, ಲಂಚ ತಗೋತಾ ಇರೋದು, ಲಂಚ ಬೇಕು ಅಂದಿರೋದು. ದೃಶ್ಯ ಸಮೇತ, ಆಡಿಯೋ ಸಮೇತ, ನ್ಯೂಸ್ 18 ಕನ್ನಡದಲ್ಲಿ ದಾಖಲೆ ಸಮೇತ ವರದಿ ಬಿತ್ತರಿಸಿದ್ವಿ. ಅದಾದಮೇಲೆ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದ್ವಿ. ಅದಾದಮೇಲೆ ಗ್ರಾಮೀಣಾಭಿವೃದ್ಧಿ ಸಚಿವರು ಆ್ಯಕ್ಷನ್ನೂ ಮಾಡಿಬಿಟ್ರು. ಉಸ್ತುವಾರಿ ಸಚಿವರು ಓದ್ರು ಮಂಡ್ಯಗೆ, ಗ್ರಾಮೀಣಾಭಿವೃದ್ಧಿ ಸಚಿವರು ಇಮಿಡಿಯೇಟಾಗಿ ಸೂಚನೆ ಕೂಡ ಕೊಟ್ಟರು, ಆದೇಶ ಕೂಡ ಫಾಲೋ ಮಾಡಿದ್ರು, ಇಮಿಡಿಯೇಟಾಗಿ ಅವ್ರನ್ನ ಅಮಾನತು ಮಾಡ್ತೀವಿ ಅಂತ ಹೇಳಿದ್ರು. ಗ್ರಾಮೀಣಾಭಿವೃದ್ಧಿ ಸಚಿವರು ಏನು ಹೇಳಿದ್ರು ನಿಮ್ಮುಂದೆ ಬರ್ತಾ ಇದೆ. ನ್ಯೂಸ್ 18 ಕನ್ನಡದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಟೋರಿ. ಇವು ಭೈರಪ್ಪನವ್ರನ್ನ ಇವತ್ತು ನಾನು ಸಸ್ಪೆಂಡ್ ಮಾಡಿದ್ದೇನೆ, ಅದ್ರ ಬಗ್ಗೆ ತನಿಖೆ ಮಾಡಿ ಮುಂದಿನ ಕ್ರಮವನ್ನು ಕೂಡ ಅವ್ರ ಬಗ್ಗೆ ತಗೋತೀವಿ ಅನ್ನೋಂಥ ಅಂಶವನ್ನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ರೀತಿ ಪಿಡಿಒಗಳಿಗೆ ತೊಂದರೆ ಕೊಡೋಂಥ ಇಒಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು, ತೊಂದರೆ ಕೊಡದೇನೆ ಒಳ್ಳೆ ಕೆಲಸ ಗ್ರಾಮೀಣ ಪ್ರದೇಶದ ಜನರಿಗೆ ಮಾಡಿಕೊಡಬೇಕು ಅನ್ನೋಂಥ ಸ್ವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಉಳಿದಂಥ ಇಒಗಳಿಗೂ ಹೇಳಕ್ಕೆ ಇಷ್ಟಪಡ್ತೇನೆ. ಈ ರೀತಿ ಪಿಡಿಒಗಳಿಗೆ ತೊಂದರೆ ಕೊಟ್ಟು ಅವರಿಂದ ಹಣ ವಸೂಲಿ ಮಾಡುವಂಥ ಪ್ರಯತ್ನ ನಡೆಸಿದ್ರೆ ಖಂಡಿತ ನಿಮ್ಮ ಬಗ್ಗೆನೂ ಕೂಡ ಉಳಿದಂಥವ್ರ ಬಗ್ಗೆನೂ ಕೂಡ ಕ್ರಮ ತಗೋಬೇಕಾಗತ್ತೇನೆ ಅಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡೋಕೆ.
ನಟ ಪುರೀತ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋಕೆ ಇವತ್ತು ಟಾಲಿವುಡ್ನ ಸ್ಟಾರ್ ಅಲ್ಲು ಅರ್ಜುನ್ ಬಂದಿದ್ದಾರೆ. ಈಗಾಗಲೇ ಹೆಚ್ಎಲ್ ಏರ್ಪೋರ್ಟ್ನಿಂದ ಶಿವರಾಜ್ಕುಮಾರ್ ಅವರ ಮನೆಗೆ ಬಂದರು. ಶಿವಣ್ಣ ಅವರ ಕುಟುಂಬಕ್ಕೆ ಅಲ್ಲು ಅರ್ಜುನ್ ಸಾಂತ್ವನ ಹೇಳಿದ್ರು. ಕೆಲವೇ ಕ್ಷಣದಲ್ಲಿ ಶಿವರಾಜ್ಕುಮಾರ್ ಅವರ ಜೊತೆ ಅಪ್ಪು ಸಮಾಧಿಗೆ ಭೇಟಿ ಕೊಡೋರಿದ್ದಾರೆ, ಅಲ್ಲೂ ಕೂಡ ಪೂಜೆ ಮಾಡೋರಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಶ್ರೀಕಾಂತ್ ಪ್ರೊಡ್ಯೂಸರ್ ಕೂಡ ಹೌದು, ಅವರು ನಮಸ್ಕಾರ ಮಾಡ್ತಿರೋದು. ಶಿವಣ್ಣ ಮತ್ತು ಗೀತಾ ದಂಪತಿಗಳ ಜೊತೆ ಅವರ ಮನೆಯಲ್ಲಿ ಅಲ್ಲು ಅರ್ಜುನ್ ಇರೋದು. ಅದಾದಮೇಲೆ ಅವರ ಸಮಾಧಿ ಹತ್ರ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಪುನೀತ್ ರಾಜ್ಕುಮಾರ್ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳ್ತಾರೆ ಅಲ್ಲು ಅರ್ಜುನ್. ನ್ಯೂಸ್ ಮುಂದುವರಿಯುತ್ತೆ, ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಪುನೀತ್ ರಾಜ್ಕುಮಾರ್ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಟಾಲಿವುಡ್ನ ಸ್ಟಾರ್ ಅಲ್ಲು ಅರ್ಜುನ್ ಬಂದಿದ್ದಾರೆ. ಏನೇನು ಅಪ್ಡೇಟ್ಸ್ ಇದೆ ಒಂದಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಫಿಲ್ಮ್ ಬ್ಯೂರೋಯಿಂದ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಸತೀಶ್. ಗುಡ್ ಆಫ್ಟರ್ನೂನ್. ಎಷ್ಟೊತ್ತಿಗೆ ಬಂದರು, ಎಲ್ಲಿದ್ದಾರೆ, ಏನೇನು ನಡೀತಾ ಇದೆ? ಕರೆಕ್ಟ್ ಆಗಿ ಒಂದು ಗಂಟೆ ವೇಳೆಗೆ ಅಲ್ಲು ಅರ್ಜುನ್ ಅವರು ನೇರವಾಗಿ ಎಚ್ಎಎಲ್ ಏರ್ಪೋರ್ಟ್ ಇಂದ ಶಿವರಾಜ್ಕುಮಾರ್ ಅವರ ನಾಗವಾರದ ನಿವಾಸಕ್ಕೆ ಬಂದು ಒಂದು 10 ನಿಮಿಷಗಳ ಕಾಲ ಶಿವಣ್ಣನ ಜೊತೆ ಒಂದು ಜೊತೆಯಲ್ಲಿ ಮಾತನಾಡಿ ಅವರ ಶಿವಣ್ಣನಿಗೆ ಒಂದು ಸಾಂತ್ವನ ಹೇಳಿ ನಂತರ ಈಗಾಗಲೇ ನಾಗವಾರದ ನಿವಾಸದಿಂದ ಸದಾಶಿವ ನಗರದ ಪುನೀತ್ ರಾಜ್ಕುಮಾರ್ ಅವರ ನಿವಾಸದ ಕಡೆ ಅಲ್ಲು ಅರ್ಜುನ್ ಹೊರಟಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಅವರು ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳಿ ನಂತರ ಶಿವಣ್ಣನ ಜೊತೆಯಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಭೇಟಿ ನೀಡಿ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ನಮನವನ್ನು ಸಲ್ಲಿಸೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡು ಹೈದರಾಬಾದ್ ಇಂದ ನೇರವಾಗಿ ಇವತ್ತು ಬೆಂಗಳೂರಿಗೆ ಬಂದು ಆ ಒಂದು ಅಣ್ಣವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವಂತ ಒಂದು ಕೆಲಸವನ್ನು ಟಾಲಿವುಡ್ ಸ್ಟಾರ್ ಅಲ್ಲು ಅರ್ಜುನ್ ಮಾಡ್ತಿದ್ದಾರೆ. ಹರಿ, ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದಾಗ ಆ ಸಂದರ್ಭದಲ್ಲಿ ಅವ್ರ ಫಿಲಮ್ಗಳು ರಿಲೀಸ್ ಆಗ್ತಾ ಇತ್ತು. ಅವಾಗೆಲ್ಲ ಹೈದರಾಬಾದಲ್ಲಿ ನಿಂತು ಅವ್ರ ಜೊತೆ ಒಡನಾಟವನ್ನ ನೆನಪಿಸ್ಕೊಂಡಿದ್ರು, ತುಂಬಾ ಸರಿ ಅವ್ರ ಬಗ್ಗೆ ಮಾತಾಡಿದ್ರು. ಬಟ್ ಇವತ್ತು ವೈಯಕ್ತಿಕವಾಗಿ ಒಂದಷ್ಟು ಬಿಡುವು ಮಾಡ್ಕೊಂಡು ಅದಕ್ಕೋಸ್ಕರ ಅಂತ ಬಂದಿರಂಗಿದೆ ಅಲ್ಲ? ಖಂಡಿತವಾಗ್ಲೂ ಹರೀಶ್, ಏನಂತಂದ್ರೆ ಅವರು ಪುಷ್ಪ ಸಿನಿಮಾದ ಒಂದು ಪ್ರಚಾರ ಕಾರ್ಯಕ್ಕೆ ಬೆಂಗಳೂರಿಗೆ ಬಂದಿದ್ದಂತ ಸಂದರ್ಭದಲ್ಲಿ ಅವತ್ತು ನೀವು ಅಪ್ಪು ಅವರ ನಿವಾಸಕ್ಕೆ ಹೋಗ್ತೀರಾ ಅನ್ನುವಂತ ಮಾಧ್ಯಮದವರು ಕೇಳಿದಂತ ಸಂದರ್ಭದಲ್ಲಿ ನಾನು ಸದ್ಯಕ್ಕೆ ಇವಾಗ ಹೋಗಲ್ಲ, ಆದ್ರೆ ನನ್ನ ಸಿನಿಮಾ ಕೆಲಸ ಎಲ್ಲ ಮುಗಿಸಿ ನಾನು ಅದೇ ಕೆಲಸಕ್ಕೆ ಬೆಂಗಳೂರಿಗೆ ಬಂದು ಪುನೀತ್ ರಾಜ್ಕುಮಾರ್ ಅವರ ನಿವಾಸ ಇರ್ಬೋದು, ಶಿವಣ್ಣ ಅವರ ಭೇಟಿ ಮಾಡಿ ನಾನು ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳ್ತೀನಿ ಅನ್ನುವಂತ ವಿಚಾರ ಹೇಳಿದ್ರು. ಇವತ್ತು ಅದೇ ರೀತಿ ಆ ಕೆಲಸಕ್ಕೆ ಬೆಂಗಳೂರಿಗೆ ಬಂದು ಆ ಕೆಲಸ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮತ್ತೆ ಶಿವಣ್ಣನಿಗೆ ಒಂದು ಸಾಂತ್ವನ ಹೇಳಿದ್ದಾರೆ ಅಂತ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೋ ಮಚ್. ಸತೀಶ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ರಮೇಶ್ ಜಾರಕಿಹೊಳಿ ವಿರುದ್ಧದ ಯುವತಿ ದೂರು ದಾಖಲಿಸಿದ್ದ ಕೇಸ್ ಇದು, ಅಂತಿಮ ತನಿಖಾ ವರದಿ ಸಲ್ಲಿಸೋದಕ್ಕೆ ಈಗ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಮ್ಯಾಜಿಸ್ಟ್ರೇಟ್ ಮುಂದೆ ವರದಿ ಸಲ್ಲಿಸಲು ಹೈಕೋರ್ಟ್ನ ಆದೇಶ. ಬ್ರೇಕಿಂಗ್ ನ್ಯೂಸ್. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಯುವತಿ ದಾಖಲಿಸಿದ ಕೇಸ್ ಅದು, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ದಾಖಲಾಗಿದ್ದ ಕೇಸ್, ಪ್ರಕರಣದ ಅಂತಿಮ ವರದಿ ಸಲ್ಲಿಸೋದಕ್ಕೆ ಹೈಕೋರ್ಟ್ ಈಗ ಅನುಮತಿ ಕೊಟ್ಟಿದೆ. ಅದು ರಮೇಶ್ ಜಾರಕಿಹೊಳಿಯವರ ಮುಂದಿನ ರಾಜಕೀಯ ಭವಿಷ್ಯದ ಮೇಲೆ ನಿಂತಿದೆ. ಅವ್ರ ಮುಂದೆ ಮಿನಿಸ್ಟರ್ ಆಗ್ತಾರಾ ಇಲ್ವಾ, ತೊಡಕಾಗುತ್ತಾ, ಅದನ್ನು ಮೀರಿ ಆ ಖಾತೆಯನ್ನು ಅಥವಾ ಆ ಜಾಗವನ್ನು ದಕ್ಕಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ, ಇದೆಲ್ಲವೂ ಈ ತನಿಖಾ ವರದಿಯ ಮೇಲೆ ನಿಂತಿದೆ. ಸಚಿವ ಸ್ಥಾನವನ್ನು ಶತಾಯಗತ ಪಡೀಲೇಬೇಕು ಅಂತ ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಟ್ರೈ ಮಾಡ್ತಿದ್ದಾರಂತೆ ರಮೇಶ್ ಜಾರಕಿಹೊಳಿ ಅವರು. ಈಗ ಅವರು ಗೋವಾದಲ್ಲಿದ್ದಾರೆ, ಗೋವಾದಲ್ಲಿ ಫಡ್ನವೀಸ್ ಅವರನ್ನ ಭೇಟಿ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಪಂಚರಾಜ್ಯಗಳ ಚುನಾವಣಾ ಪೈಕಿ ಗೋವಾ ಕೂಡ ಇದೆ. ಗೋವಾದಲ್ಲಿ ಚುನಾವಣಾ ಕಾರ್ಯಕ್ಕೆ ಫಡ್ನವೀಸ್ ಬಂದಿದ್ದಾರೆ, ರಮೇಶ್ ಜಾರಕಿಹೊಳಿ ಕೂಡ ಹೋಗಿದ್ದಾರೆ. ಹಾಗಾಗಿ ಅವರು ಮಾತಾಡೋಕೆ ಅವಕಾಶ ಸಿಕ್ಕಿದೆ. ಜಾರಕಿಹೊಳಿ ಅವರು ಪ್ರಚಾರದ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿ ಒಂದಷ್ಟು ಮಾತುಕತೆ ನಡೆಸಿದ್ದಾರೆ. ಫಡ್ನವೀಸ್ ಅವರ ಮೂಲಕ ಪ್ರಬಲ ಸಚಿವ ಸ್ಥಾನವನ್ನು ಪಡ್ಕೊಂಡಿದ್ದರು ಈ ಹಿಂದೆ. ಈಗ ಮತ್ತೊಮ್ಮೆ ಸಚಿವ ಸ್ಥಾನ ಪಡೆಯೋದಕ್ಕೆ ಲಾಬಿ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಇದು ಗೋವಾದ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ ಸಂದರ್ಭ. ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗ್ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೇ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯ